ನನ್ನ ಸ್ನೇಹಿತರಿಗೆ ಮನವಿ ಮಾಡ್ಕೊಳ್ಳೋದು ಇಷ್ಟೇ ಎಲ್ಲ ಕಾರ್ಯಕರ್ತರಿಗೆ ನೀವೆಲ್ಲ ಮನಮನೆಗೆ ಹೋಗಬೇಕು ಪಂಚಾಯತ್ ಇದೆ ಹೆಂಗ ವೋಟ್ ಕೇಳ್ತೀರಿ ಹಂಗೆ ಈ ಪಾಪದ ಪುರಾಣ ಒಂದು ಪಟ್ಟಿ ಒಂದು ಪುಸ್ತಕ ಒಂದು ಪಾಂಪ್ಲೆಟ್ 200 ರೂಪಾಯಿ 200 ಯೂನಿಟ್ ಕರೆಂಟ್ 2000 ರೂಪಾಯಿ ತಿಂಗಳಿಗೆ 24000 ವರ್ಷಕ್ಕೆ ಅಂತ ಹೇಳಿ ಮನಮನೆಗೆ ಕೊಟ್ಟು ಯಾರ್ಯಾರಿಗೆ ಬೇಕು ಅಂತ ಹೇಳಿ ಅವರತಲ್ಲ ಅರ್ಜಿಯನ್ನ ತಾವು ಸ್ವೀಕಾರ ಮಾಡುತ್ತ ಕೆಲಸ ಎಲ್ಲ ನಮ್ಮ ಕಾರ್ಯಕರ್ತರು ಪ್ರಾರಂಭ ಮಾಡಬೇಕು ಒಂದು ತಿಂಗಳಲ್ಲಿ ಆ ಕೆಲಸವನ್ನ ತಾವೆಲ್ಲ ಮಾಡಬೇಕು ಅಂತ ಹೇಳಿ ಎಲ್ಲ ನಮ್ಮ ಕ್ಯಾಂಡಿಡೇಟ್ ಗಳಿಗೆ ಗ್ರಾಮ ಪಂಚಾಯತಿ ಮೆಂಬರ್ ಗಳಿಗೆ ಗೆದ್ದವರಿಗೆ ಸೋತವರಿಗೆ ನಮ್ಮ ನಾಯಕರಿಗೆ ಕಾರ್ಯಕರ್ತರಿಗೆ ಒಂದು ಕರೆಯನ್ನ ಕೊಡ್ತಾ ಇದ್ದೀನಿ ಯೂತ್ ಕಾಂಗ್ರೆಸ್ ಇರಬಹುದು ಮಹಿಳಾ ಕಾಂಗ್ರೆಸ್ ಇರಬಹುದು ಎಸ್ಸಿ ಘಟಕ ಎಸ್ಟಿ ಘಟಕ ಮೈನಾರಿಟಿ ರೈತ ವಿಭಾಗ ಇಲ್ಲಿ ಸಚಿನ್ ಮೇಗಾ ಇದ್ದಾರೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದಾರೆ ಮೈನಾರಿಟಿ ಹಿಂದೂ ವರ್ಗ ಎಲ್ಲರೂ ಹಂಚಿಕೊಂಡು ಒಂದೊಂದು ಬೂತ್ ಒಂದೊಂದು ಬೂತ್ ಒಂದೊಂದು ಹೋಬಳಿ ಒಂದೊಂದು ಜಿಲ್ಲಾ ಪಂಚಾಯತಿ ಐದೈದು ಬೂತ್ ಹಂಚಿಕೊಂಡು ಪ್ರತಿ ಮನೆಮನೆಗೂ ಹೋಗಿ ಏನು ಇವತ್ತು ಇಂದಿರಾ ಗಾಂಧಿಯವರ ಮೊಮ್ಮಗಳು ಏನು ನಿಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ನಾನು ಸಿದ್ದರಾಮಯ್ಯನವರು ಹರಿಪ್ರಸಾದ್ ಅವರು ಕಾಂಗ್ರೆಸ್ ಪಕ್ಷ ನಾವೆಲ್ಲ ಸೇರಿ ಏನು ನಿಮಗೆ ಮಾತು ಕೊಟ್ಟಿದ್ದೇವೆ 200 ಯೂನಿಟ್ 24000 ವರ್ಷಕ್ಕೆ ಅದನ್ನ ಜನರ ಪ್ರತಿಯೊಬ್ಬ ಮತದಾರರಿಗೆ ಎಲ್ಲರೂ ಕೂಡ ತಿಳಿಸಿ ಹೆಂಗೆ ಮೆಂಬರ್ಶಿಪ್ ಮಾಡಿದ್ರಿ ಕಾಂಗ್ರೆಸ್ ಮೆಂಬರ್ಶಿಪ್ ಮಾಡಿದ್ರಿ ಆ ರೀತಿ ಆನ್ಲೈನ್ ಆಫ್ಲೈನ್ ಅರ್ಜಿಯನ್ನ ಈಗ ಸ್ವೀಕಾರ ಮಾಡಬೇಕು ಅಂತ ಹೇಳಿ ತಮ್ಮ ಪ್ರಾರ್ಥಿಸಿ ತಮ್ಮೆಲ್ಲರೂ ಕೂಡ ಶುಭವನ್ನ ಹಾರೈಸಿ ಬಿಜೆಪಿ ನಾಯಕರುಗಳಿಗೆ ಮುಖ್ಯಮಂತ್ರಿಗಳಿಗೆ ಬಿಜೆಪಿ ಅಧ್ಯಕ್ಷರಿಗೆ ಎಲ್ಲಿ ಬೇಕಾದರೂ ಚರ್ಚೆಗೆ ಸಿದ್ಧ ಇದ್ದೇನೆ ಯಾವ ಟಿವಿ ಯಾವ ಚಾನೆಲ್ ಯಾವ ವೇದಿಕೆಯಲ್ಲಾದರೂ ಕೂಡ ಈ ಡಿಕೆ ಶಿವಕುಮಾರ್ ಈ ರಾಜ್ಯದ ಜನತೆಗೆ ಉತ್ತರ ಕೊಡಲಿಕ್ಕೆ ಸಿದ್ಧನಿದ್ದೇನೆ ಅನ್ನ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಪಾಪದ ಪುರಾಣಕ್ಕೂ ನಿಮ್ಮ ಕೈಲಿ ಉತ್ತರವನ್ನು ಕೊಡಲಿಕ್ಕೆ ನೀವು ಸಿದ್ಧರಾಗಿ ಅಂತ ಮಾತನ್ನ ಕೇಳಿ ತಮ್ಮೆಲ್ಲರೂ ಕೂಡ ಎಚ್ಚರಿಕೆ ಗಂಟೆಯನ್ನ ವಹಿಸ್ತಾ ಇದ್ದೇನೆ ಹುಷಾರಾಗಿರಿ ನೀವು ಕಳ್ಳರು ನೋಡಿದಿರಿ ಪಿಕ್ ಪಾಕೆಟ್ ನೋಡಿದಿರಿ ಚಿನ್ನ ಕದಿಯೋ ನೋಡಿದಿರಿ ದುಡ್ಡು ಕದಿಯೋ ನೋಡಿದಿರಿ ಚಪ್ಪಲಿ ಕದಿಯೋ ನೋಡಿದಿರಿ ಓಟು ಕೂಡ ಕದಿಯಂತ ಈ ಕಿಲಾಡಿಗಳನ್ನ ಬಹಳ ಹುಷಾರಾಗಿರಿ ನಿಮ್ಮ ಓಟ್ಗಳನ್ನೆಲ್ಲ ಎಲ್ಲೆಲ್ಲೋ ತೆಗೆದಾಕ್ಬಿಟ್ಟು ಎಸ್ಸಿ ಎಸ್ಟಿ ಓಟು ಅಲ್ಪಸಂಖ್ಯಾತರು ಓಟು ಹಿಂದುಳಿದವರಿಗೆ ಓಟ್ನೆಲ್ಲ ಕೂಡ ಕಳ್ಳತನ ಮಾಡುವಂತ ಕೆಲಸ ಈ ಸರ್ಕಾರ ಬಿಜೆಪಿ ನಿಂತ್ಕೊಂಡಿದ್ದಾರೆ ಆಫೀಸರ್ಗಳಿಗೆಲ್ಲ ಸಸ್ಪೆಂಡ್ ಆದ್ರು ಗೊತ್ತಾ ಜೈಲಿಗೆ ಹೋದ್ರು ಗೊತ್ತಾ ನಿಮ್ಮ ಎಂಪಿ ಎಕ್ಸ್ ಎಂಪಿ ಉಗ್ರಪ್ಪಗೆ ಕಳಿಸಿ ನಾವು ಎಲ್ಲ ಅರ್ಜಿ ಹಾಕ್ಸಿ ಎನ್ಕ್ವೈರಿ ಮಾಡಿಸಿ ನಾವೆಲ್ಲ ಇವತ್ತು ಒಂದು ಮುಕ್ತವಾದಂತ ಮತದಾನ ಆಗ್ಬೇಕು ಪ್ರಜಾಪ್ರಭುತ್ವದಲ್ಲಿ ನಿಮ್ಮ ಹಕ್ಕನ್ನು ಉಳಿಸಬೇಕು ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಅದಕ್ಕೆ ನಿಮ್ಮೆಲ್ಲರ ಧ್ವನಿ ಈ ಪ್ರಜಾ ಧ್ವನಿಗೆ ಆಶೀರ್ವಾದ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನ ತರಬೇಕು ತಂದೆ ತರ್ತೀರಿ ಅನ್ನೋ ಆಶ್ವಾಸುವ ವಿಶ್ವಾಸ ನನಗಿದೆ ನಿಮ್ಮ ಆಶೀರ್ವಾದ ಮುಖ್ಯ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಶುಭ ಹಾರೈಸಿ ನನ್ನ ಮಾತು ಮುಗಿಸಿರಿ ಜೈ ಹಿಂದ್ ಜೈ ಕರ್ನಾಟಕ ವಿಸ್ತಾರ ನ್ಯೂಸ್ ನಿಖರ ಜನಪರ